ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮಾರ್ಚ್ ಏಳಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರುವಂತದ್ದು. ಇದು ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇಲ್ಲಿ ಪ್ರಮುಖವಾಗಿ ಜಾರಿ ನಿರ್ದೇಶನಾಲಯ ದಲ್ಲಿ ಅಂದ್ರೆ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಪ್ರಕರಣದಲ್ಲಿ ಈಗ ಅಂದ್ರೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮಾರ್ಚ್ ಏಳಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದಂತ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರುವಂತದ್ದು. ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇಡಿ ಸಮನ್ಸ್ ನೀಡಿತ್ತು. ಇಡಿ ಮೂಲ ಪ್ರಕರಣವನ್ನ ರದ್ದು ಕೋರಿ ಡಿಕೆ ಶಿವಕುಮಾರ್ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಫೆಬ್ರವರಿ 8ನೇ ತಾರೀಕೆ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಜಾರಿ ನಿರ್ದೇಶನಾಲಯದ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದ್ರೆ ಬಜೆಟ್ ಅಧಿವೇಶನ ಇದ್ದಂತಹ ಕಾರಣಕ್ಕೆ ನಾನು ಹಾಜರಾಗಲು ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಹೀಗಾಗಿ ಕಾಲಾವಕಾಶವನ್ನ ಕೂಡ ಕೇಳಿದ್ರು. ನಂತರ ಹೈಕೋರ್ಟ್ನಲ್ಲಿ ಮೂಲ ಪ್ರಕರಣವನ್ನ ರದ್ದು ಕೋರಿ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಅರ್ಜಿಯನ್ನ ಮುಂದೂಡಲಾಗಿತ್ತು. ಇವತ್ತು ವಿಚಾರಣೆ ಕೂಡ ಆರಂಭವಾಯಿತು. ವಿಚಾರಣೆ ಆದ ಮೇಲೆ ಮಾರ್ಚ್ 7ಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇಡಿ ಸಮನ್ಸ್, ಇಡಿ ಮೂಲ ಪ್ರಕರಣ ರದ್ದು ಕೋರಿ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದಂತ ಅರ್ಜಿಯನ್ನ ಮುಂದೂಡಲಾಗಿದೆ. ವಿಚಾರಣೆಯನ್ನ ಮಾರ್ಚ್ 7ನೇ ತಾರೀಕು ಅಂದ್ರೆ ಮುಂದಿನ ತಿಂಗಳು 7ನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿ ಇದು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು ಆರ್ಯ, ಸ್ವಲ್ಪಕ್ಕೆ ಮಾರ್ಚ್ 7ರವರೆಗೆ ಸ್ವಲ್ಪ ಅಂದ್ರೆ ಡಿಕೆ ಶಿವಕುಮಾರ್ ಅವರು ನಿರಾಳರಾಗಿ ಇರಬಹುದು ಅನ್ಸುತ್ತೆ. ನಿರಾಳರಾಗಿ ಯಾಕೆಂದ್ರೆ ಮಾರ್ಚ್ 7ನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ. ಖಂಡಿತ ಪೃಥ್ವಿರಾಜ್, ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಶಿವಕುಮಾರ್ ಒಂದು ಸಮನ್ಸ್ ಕೂಡ ಜಾರಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪರ ವಕೀಲರಂತಹ ಕಪಿಲ್ ಸಿಬಲ್ ಅವರು ಕೂಡ ಅಷ್ಟೇ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇಡಿಯ ಸಮನ್ಸ್ ಅನ್ನು ರದ್ದ ಮಾಡಿ ಒಂದು ಮೂಲ ಪ್ರಕರಣವನ್ನು ಕೂಡ ಅಷ್ಟೇ ರದ್ದು ಮಾಡುವಂತೆ ಒಂದು ರಿಟ್ ಅರ್ಜಿಯನ್ನು ಕೂಡ ಅಷ್ಟೇ ಸಲ್ಲಿಕೆ ಮಾಡಿದ್ರು. ಈ ಒಂದು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಧೀಶರು ಮೊದಲನೇದಾಗಿ ಒಂದು ಕಪಿಲ್ ಸಿಬಲ್ ಅವರಿಗೂ ಕೂಡ ಅಷ್ಟೇ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಈ ಒಂದು ಪ್ರಕರಣ ಕುರಿತಾಗಿ ನೀವು ವಾದ ಮಂಡನೆ ಮಾಡೋಕೆ ಎಷ್ಟು ಸಮಾವಕಾಶವನ್ನ ತಗೊಂತೀರಾ ಅಂತ ಅವನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಕಪಿಲ್ ಸಿಬಲ್ ಕೂಡ ಸುಮಾರು 2.5 ಗಂಟೆಗಳ ಕಾಲಾವಕಾಶ ಏನಾದ್ರೂ ಬೇಕು, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ವಿವರಗಳು ಕೂಡ ಅಷ್ಟು ಕೊಡ್ಬೇಕಾಗಿದೆ. ಆ ಒಂದು ಕಾರಣಕ್ಕೆ ಕಾಲಾವಕಾಶ ಹಿಡಿಯುತ್ತೆ ಅಂತ ಕೂಡ ಅಷ್ಟೇ ನ್ಯಾಯಾಧೀಶರಿಗೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಮತ್ತೊಂದು ಮನವಿಯನ್ನು ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಪರ ವಕೀಲರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಬೇರೆ ಬೇರೆ ಕೇಸ್ ಅಲ್ಲಿ ಇರುವಂತ ಒಂದು ಕಾರಣಕ್ಕೆ ಈ ಒಂದು ಕೇಸ್ ಅನ್ನ ಮಧ್ಯಾಹ್ನಕ್ಕೆ ಮುಂದೂಡಿದ್ರೆ ಒಳ್ಳೆಯದು, ಯಾಕಂದ್ರೆ ಸಾಕಷ್ಟು ಟೈಮ್ ಕೂಡ ತಗೊಳ್ಳುತ್ತೆ ಅನ್ನುವಂತ ಮಾತನ್ನು ಕೂಡ ನ್ಯಾಯಾಧೀಶರು ಹೇಳ್ತಾರೆ. ಇದೆಲ್ಲವನ್ನು ಗಮನಿಸಿದಂತಹ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ರೀತಿಯಂತ ವಾದ ವಿವಾದಗಳು ಇರುವಂತ ಒಂದು ಕಾರಣಕ್ಕೆ ವಾದ ಪ್ರತಿವಾದಗಳು ಕೂಡ ಇರುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದಿನ ತಿಂಗಳು 7ನೇ ತಾರೀಕು ಅಂದ್ರೆ ಮಾರ್ಚ್ 7ಕ್ಕೆ ಮುಂದೂಡಿರುವಂತದ್ದು. ಮಾರ್ಚ್ 7ರವರೆಗೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಉಳಿದಂತಹ ಆರೋಪಿಗಳಿಗೆ ಮಾರ್ಚ್ 7ನೇ ತಾರೀಕು ಮುಂದೂಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿವರೆಗೂ ಕೂಡ ಇಡಿ ಕರೆದಿರುವಂತ ನೀಡಿರುವಂತ ಒಂದು ಸಮನ್ಸ್ಗೆ ಅವರು ವಿಚಾರಣೆಗೆ ಹಾಜರಾಗಂಗಿಲ್ಲ ಅಲ್ವಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣದ ಒಂದು ಅರ್ಜಿ ವಿಚಾರಣೆಯನ್ನ 7ನೇ ತಾರೀಕು ಮುಂದಿಡುವಂತ ಒಂದು ಕಾರಣಕ್ಕೆ 7ನೇ ತಾರೀಕುವರೆಗೂ ಕೂಡ ಅಷ್ಟೇ ಎಲ್ಲೊಂದು ರೀತಿ ಡಿಕೆ ಶಿವಕುಮಾರ್ ಆಗಿರ್ಬೋದು ಉಳಿದಂತಹ ಅರ್ಜಿದಾರರಿಗೂ ಕೂಡ ಎಲ್ಲೊಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಮುಂದಿನ ತಿಂಗಳು 7ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಆಗಿರ್ಬೋದು ಉಳಿದಂತಹ ಆರೋಪಿಗಳಿದೆ ಯಾರು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಕೊಟ್ಟಿರುವ ಸಮನ್ಸ್ಗೆ ಒಂದು ಉತ್ತರವನ್ನು ಕೂಡ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ, ಮತ್ತು ಇಡಿ ಅಧಿಕಾರಿಗಳು ವಿಚಾರಣೆ ಕರೆದ್ರು ಕೂಡ ಅಷ್ಟೇ ಹೋಗ್ಬೇಕಂತ ನೆಸೆಸಿಟಿ ಕೂಡ ಇರೋದಿಲ್ಲ. 7ನೇ ತಾರೀಕಿನಂದು ಎಂದು ಈ ಒಂದು ರಿಟ್ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಂಡಂತ ಬಳಿಕ ಅಲ್ಲಿ ಯಾವ ಒಂದು ವಾದ ಪ್ರತಿವಾದಗಳು ಇರುತ್ತೆ ಮತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದರ ಮೇಲೆ ಮುಂದಿನ ಒಂದು ಡಿಕೆ ಶಿವಕುಮಾರ್ ನ ಭವಿಷ್ಯ ಕೂಡ ನಿರ್ಧಾರವಾಗಿರುವಂತಹದ್ದು. ಕೋರ್ಟ್ಗೆ ಹೋಗೋದಕ್ಕೂ ಮುಂಚ ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಟೆನ್ಷನ್ ಕಾಡ್ತಾ ಇತ್ತು ಅವ್ರು ಇಳ್ದಂತ ಸಂದರ್ಭದಲ್ಲೂ ಕಾರಣದಿಂದ ಅದನ್ನ ನೋಡ್ತಾ ಇದ್ವಿ. ಈಗ ಅಂದ್ರೆ ಮಾರ್ಚ್ 7ಕ್ಕೆ ಮುಂದೂಡಲಾಗಿರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಳರಾಗಿ ಹೊರಬಂದ್ರ
ಖಂಡಿತ ಅಪೃತ್ವಿ ಯಾಕಂದ್ರೆ ಡಿಕೆ ಶಿವಕುಮಾರ್ ಗೆ ಇಡಿ ಅಧಿಕಾರಿಗಳದ ಒಂದು ದೊಡ್ಡ ಟೆನ್ಷನ್ ಆಗಿತ್ತು ಅಂತ ಹೇಳಬಹುದು ಯಾಕಂದ್ರೆ ಇಡಿ ಅಧಿಕಾರಿಗಳು ಸಾಕಷ್ಟು ಬಾರಿ ಸಮನ್ಸನ್ನ ಕೊಡ್ತಾನೆ ಇದ್ರು ವಿಚಾರಣೆಗೆ ಹಾಜರಾಗುವಂತ ಸೂಚನೆ ಕೂಡ ಕೊಡ್ತಿದ್ರು ಈ ನಿಟ್ಟಿನಲ್ಲಿ ಒಂದು ರೀತಿ ಇಡಿ ಅಧಿಕಾರಿಗಳಿಂದ ಏನಾದರೂ ಮಾಡಿ ತಪ್ಪಿಸಿಕೊಳ್ಬೇಕು ಈ ಒಂದು ಇಡಿಯ ವಿಚಾರಣೆಗೆ ಬಹಳ ತಲೆನೋವಾಗಿದೆ ಅಂತ ಡಿಕೆ ಶಿವಕುಮಾರ್ ಟೆನ್ಷನ್ ಕೂಡ ಆಗಿದ್ರು ಜೊತೆಗೆ ಕೋರ್ಟ್ಗೂ ಕೂಡ ಅಷ್ಟೇ ಖುದ್ದಾಗಿ ಹಾಜರಾಗಬೇಕು ಅಂತಲೂ ಕೂಡ ಅಷ್ಟೇ ಹೇಳಿದ್ರು ಎಲ್ಲಾ ಒಂದು ಬೆಳವಣಿಗೆಗಳ ನಡುವೆ ಈಗ ಏನು ಈ ಒಂದು ರಿಟ್ ಅರ್ಜಿಯ ಅರ್ಜಿ ವಿಚಾರಣೆಯನ್ನ ಮುಂದಿನ ತಿಂಗಳು 7ನೇ ತಾರೀಕಿಗೆ ಮುಂದೂಡಿದ್ರಿಂದ ಮತ್ತು ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ಕೂಡ ಅಷ್ಟೇ ಆರೋಪಿಗಳಿಗೆ ರಿಲೀಸ್ ಕೊಟ್ಟಿರೋದ್ರಿಂದ ಎಲ್ಲ ಒಂದು ರೀತಿ ಟೆನ್ಷನ್ ಫ್ರೀ ಆಗಿದೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಗೆ ಅಂತಲೇ ಹೇಳ್ಬೋದು. ಎಸ್ ಇಡಿ ಪರವಾಗಿ ಅಂದ್ರೆ ಇಲ್ಲಿ ವಿಚಾರಣೆ ಪದೇ ಪದೇ ಇದೇ ರೀತಿಯಾಗಿ ಮುಂದೂಡ್ತಾ ಇದ್ರೆ ಸೊ ಅವ್ರಿಗೂ ಕೂಡ ಅಂದ್ರೆ ಎಲ್ಲಿ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನ ಮಾಡ್ಲಾಗ್ಬಿಡುತ್ತೋ ಅನ್ನುವ ಟೆನ್ಷನ್ ಕೂಡ ಇರುತ್ತೆ. ಇಡಿ ಅಧಿಕಾರಿಗಳು ಏನಾದ್ರೂ ಇಲ್ಲಿ ವಾದವನ್ನ ಮಂಡಿಸಿದ್ರ ಅಂತ ಪೃಥ್ವಿ, ಈ ಒಂದು ಅರ್ಜಿ ವಿಚಾರಣೆಯ ಆರಂಭವಾದಂತಹ ಕೇವಲ 2 ನಿಮಿಷದಲ್ಲಿ ಕಪಿಲ್ ಸಿಬಾಲ್ ಅವರು ಮೊದಲನೇದಾಗಿ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನ ಮಾಡ್ಕೊಂತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ವಾದ ಮಾಡುವುದು ತುಂಬಾ ಇದೆ, ಯಾಕಂದ್ರೆ ಇಡಿಯ ಪರ ವಕೀಲರು ಕೂಡ ಅಷ್ಟೇ ಕೆಲವೊಂದು ಪ್ರಶ್ನೆಗಳನ್ನ ನ್ಯಾಯಾಧೀಶರಿಗೆ ಕೇಳಿದ್ರು, ಆ ಒಂದು ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನು ಕೊಡ್ಬೇಕಾಗುತ್ತೆ. ಇದರಲ್ಲಿ ಡಿಕೆ ಶಿವಕುಮಾರ್ ಆಗಿರ್ಬೋದು, ಉಳಿದಂತಹ ಅವರ ಪಾತ್ರದ ಬಗ್ಗೆ ಕೂಡ ನಾವು ಕೋರ್ಟ್ಗೆ ವಿವರಣೆ ಕೊಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೆ ಕೆಲವೊಂದು ಕಾಲಾವಕಾಶ ಬೇಕಾಗುತ್ತೆ. ಕೇವಲ ಅರ್ಧ ಗಂಟೆಯಲ್ಲಿ ಈ ಒಂದು ವಾದ ಪ್ರತಿವಾದ ಮುಗಿಸೋಕೂ ಕೂಡ ಆಗಲ್ಲ. ಈ ಒಂದು ವಾದ ಪ್ರತಿವಾದವೇ ಸುಮಾರು 2 ಗಂಟೆ 3 ಗಂಟೆಗಳ ಕಾಲ ನಡೆಯುತ್ತೆ. ಆ ಒಂದು ಕಾರಣಕ್ಕೆ ನಮ್ಗೆ ಟೈಮ್ ಬೇಕು ಅಂತಾನು ಕೂಡ ಕೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಇಡಿ ಪರ ವಕೀಲರು ಕೂಡ ಅಷ್ಟೇ, ನಮಗೂ ಕೂಡ ಅಷ್ಟೇ, ನಾವು ಆ ಒಂದು ವಾದ ಪ್ರತಿವಾದಕ್ಕೆ ಕೂಡ ನಾವು ಕೂಡ ಸಿದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನು ಕೂಡ ನ್ಯಾಯಾಧೀಶರ ಮುಂದೆ ಅವರು ಕೂಡ ಹೇಳ್ತಾರೆ. ಇದೆಲ್ಲವನ್ನು ನೋಡಿದಂತಹ ನ್ಯಾಯಾಧೀಶರು ಉಳಿದಂತಹ ಕೇಸುಗಳು ಇರುವಂತಹ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣವನ್ನ ಮುಂದಿನ ತಿಂಗಳು 7ನೇ ತಾರೀಕಿಗೆ ಮುಂದೂಡಿರುವಂತಹದ್ದು. ಓಕೆ, ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಏನು ಇಡಿ ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು, ಅದನ್ನ ಮಾರ್ಚ್ 7ಕ್ಕೆ ಮುಂದೂಡಲಾಗಿರುವಂತದ್ದು, ಯಾಕೆಂದ್ರೆ ಕಾಲಾವಕಾಶ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಾದವನ್ನ ಮಂಡಿಸೋದಕ್ಕೆ.